ಕೇರ್ ಪ್ರಮುಖ ರಂಗೇರಿದ ಚುನಾವಣಾ ಕಣ ಬೈರುತಿ ಬಸವರಾಜ್ ವಿರುದ್ಧ ಡಿಕೆ ಮೋಹನ್ ಅಖಾಡಕ್ಕೆ ಕಾಂಗ್ರೆಸ್ ಜೊತೆ ಎ ಕೃಷ್ಣಪ್ಪ ಬೆಂಬಲಿಗರ ಶಕ್ತಿ ವರ್ಕೌಟ್ ಆಗುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಪುರಂ ವಿಧಾನಸಭಾ ಕ್ಷೇತ್ರ ಬೈರಜಿ ಬಸವರಾಜ್ ಕಾಂಗ್ರೆಸ್ ಇಂದ ಗೆದ್ದು ಹದಿನೆಂಟರಲ್ಲಿ ಅದಾದ್ಮೇಲೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಹೋಗಿ ಬಿಜೆಪಿಯಿಂದ ಗೆದ್ದು ಮಂತ್ರಿ ಆದವ್ರು ನನಗೆ ಯಾರು ಎದುರಾಳಿನೆಲ್ಲ ಬಿಡ್ರಿ ರೀ ಅಲ್ಲಿ ಅಂತ ಫುಲ್ ಕರ್ನಾಟಕ ಎಲ್ಲಾ ಕ್ಷೇತ್ರದಲ್ಲಿ ಹೋಗಿ ರೌಂಡ್ ನೋಡ್ಕೊಂಡ್ ಬರ್ತಾ ಇದ್ರು ಕಾಂಗ್ರೆಸ್ ಅವರು ವೈಟ್ ಮಾಡಿದ್ರು ಮಾಡಿದ್ರು ನೋಡೋಣ ಯಾರಾದ್ರೂ ಸ್ಟ್ರಾಂಗ್ ಅಭ್ಯರ್ಥಿ ಹಾಕೋಣ ಯಾರಾದ್ರೂ ಅಂತ ನೋಡಿದ್ರು ವೆಯ್ಟ್ ಮಾಡಿದ್ರು ಕೊನೆಗೆ ಡಿ ಕೆ ಮೋಹನ್ ಅವರಿಗೆ ಟಿಕೆಟ್ ಫೈನಲ್ ಮಾಡ್ತು ಯಾರಪ್ಪ ಇದು ಡಿ ಕೆ ಮೋಹನ್ ಅಂತ ತುಂಬ ಜನ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಓ ಬೈರತಿ ಬಸರಾಜ್ ಸವಾಲಾಗ್ತಾರಂತ ಡೆಫಿನೆಟ್ಲಿ ಬೈರತಿ ಬಸರಾಜ್ಗೆ ಸವಾಲಾಗುವಂಥ ಅಭ್ಯರ್ಥಿ ಕೆಆರ್ಪುರಂನಲ್ಲಿ ಡಿ ಕೆ ಮೋಹನ್ ಕೇಂಬ್ರಿಜ್ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ ಇವರು ಜೊತೆಗೆ ಮಾಜಿ ಸಚಿವ ಎ ಕೃಷ್ಣಪ್ಪ ಅವರ ಸೋದರ ಸಂಬಂಧಿ ಸೊ ಹಾಗಾಗಿ ಕಾಂಗ್ರೆಸ್ಗೆ ತನ್ನದೇ ಅಂತ ಒಂದು ವೋಟರ್ಸ್ ಇದ್ದಾರೆ ಕೆ ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಕ್ಷೇತ್ರ ಆಗ ನೋಡಿದ್ರೆ ಕೆಆರ್ಪುರ್ ಕ್ಷೇತ್ರ ತುಂಬ ದೊಡ್ಡದಾಗಿದೆ ಕ್ಷೇತ್ರ ಸೊ ಇಲ್ಲಿ ಬೈರ್ತಿ ಬಸವರಾಜ್ ಅವರನ್ನು ಎದುರಿಸೋದಕ್ಕೆ ಎದುರಾಳಿನೇ ಇಲ್ಲ ಅನ್ನೋ ಥರ ಇದ್ದರು ಬೈರ್ತಿ ಬಸವರಾಜ್ ಬಟ್ ಬೈತಿ ಬಸವರಾಜ್ಗೆ ಈಗ ರಿಯಲ್ ಅಖಾಡ ಬಂದಂತೆ ಕಾಣಿಸ್ತಾ ಇದೆ ಓ ಇದು ನಾನು ಅಂದ್ಕೊಂಡಷ್ಟು ಸುಲಭ ಅಲ್ಲಪ್ಪ ಅಂತ ಸದ್ಯಕ್ಕೀಗ ಬೈರ್ತಿ ಬಸವರಾಜ್ ಕೂಡ ಎಲ್ಲೂ ಹೋಗದೆ ಕ್ಷೇತ್ರದಲ್ಲೇ ಅಲ್ಲೇ ಇರುವಂಥ ಪರಿಸ್ಥಿತಿ ಬಂದಿದೆ ಸುಮಾರು ಐದು ಲಕ್ಷ ವೋಟರ್ಸ್ ಇದ್ದಾರೆ ಕೆಆರ್ಪುಮ್ನಲ್ಲಿ ಒಕ್ಕಲಿಗರೊಂದು ತೊಂಬತ್ ಸಾವಿರ ವೋಟರ್ಸ್ ಇದ್ದಾರೆ ದಲಿತರು ಒಂದು ಅರವತ್ತೈದು ಸಾವಿರ ಕುರುಬ ಕಮ್ಯುನಿಟಿಯ ಮತದಾರ ಕೂಡ ಜಾಸ್ತಿ ಇದ್ದಾರೆ ಮುಸ್ಲಿಂ ಕಮ್ಯುನಿಟಿ ಸಾವಿರ ವೋಟ್ಸ್ ಇದೆ ಸೊ ಇವೆಲ್ಲವೂ ಕೂಡ ಮುಸ್ಲಿಂ ವೋಟ್ಸ್ ಆಗಿರ್ಬೋದು ಅಥವಾ ಎಸ್ ಎಸ್ ಟಿ ವೋಟ್ಸ್ ಆಗಿರ್ಬೋದು ಸ್ವಲ್ಪ ಕಾಂಗ್ರೆಸ್ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬಹುದು ಲೆಕ್ಕಾಚಾರ ಒಕ್ಕಲಿಗ ಮತಗಳು ಏನ್ ಮಾಡ್ತಾರೆ ಇಲ್ಲಿ ನೋಡ್ಬೇಕು ಜಾಸ್ತಿ ನಿರ್ಣಾಯಕ ತೊಂಬತ್ ಸಾವಿರ ಮತ ಇದೆ ಸೊ ಒಕ್ಲಿಗರು ಕುರುಬ ಅಭ್ಯರ್ಥಿ ಆಗಿರ್ತಕ್ಕಂತ ಬೈರ್ತಿ ಬಸವರಾಜ್ಗೆ ವೋಟ್ ಹಾಕೋದು ಬಹುತೇಕ ಈ ಬಾರಿ ಅಷ್ಟು ಸುಲಭವಾಗಿ ಹಾಕಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಕಾಂಗ್ರೆಸ್ ಹಾಕ್ತಾರ ಜೆ ಡಿ ಎಸ್ ಆಗ್ತಾರ ಅನ್ನೋ ಒಂದು ಲೆಕ್ಕಾಚಾರ ಅಂದ್ರೆ ಮೋಹನ್ ಬಾಬು ಎಲ್ಲ ಲೆಕ್ಕಾಚಾರ ಇಟ್ಕೊಂಡೇ ಇದಾರೆ ಅವ್ರ ಸಂಬಂಧಿ ಸೊ ಅವ್ರ ಸೋದರ ಸಂಬಂಧಿ ಆಗಿರೋದ್ರಿಂದ ಜೊತೆಗೆ ಅಲ್ಲಿ ಗೊಲ್ಲ ಸಮುದಾಯದ ಮತಗಳು ಕೂಡ ಇದಾವೆ ಗೊಲ್ಲಾ ಕಮ್ಯುನಿಟಿ ಅವರು ಸೊ ಹದಿನೈದರಿಂದ ಇಪ್ಪತ್ತು ಸಾವಿರ ಮತಗಳು ಕೂಡ ಇದಾವೆ ಸೊ ಈಗ ಸಣ್ಣ ಪುಟ್ಟ ಈ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಮೋಹನ್ ಅವರು ಡಿ ಕೆ ಮೋಹನ್ ಅವರು ಟ್ರೈ ಮಾಡ್ತಾ ಇದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಅವರ ಸಪೋರ್ಟಿವ್ ತುಂಬ ಇದೆ ಇವರಿಗೆ ಹಾಗಾಗಿ ಈ ಬಾರಿ ಚುನಾವಣೆ ಮಾಡ್ತೀನಿ ಪೈಪೋಟಿ ಎದುರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ಡಿ ಕೆ ಮೋಹನ್ ಅಖಾಡಕ್ಕೆ ಇಳಿತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಬೈ ಎಲೆಕ್ಷನಲ್ಲಿ ಎರಡು ಸಾವಿರದ ಹದಿಮೂರಲ್ಲೂ ಕೂಡ ಬೈತಿ ಬಸರಾಜ್ ಗೆದ್ದಿದ್ರು ಮೂರು ಬಾರಿ ಅಂದರೆ ಎರಡು ಟರ್ಮಲ್ಲಿ ಮೂರು ಬಾರಿ ಗೆದ್ದಿದ್ರು ಈಗ ನಾಲ್ಕನೇ ಬಾರಿ ಗೆಲ್ಲೋದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಗೆಲ್ಲುವನ್ನು ಅಷ್ಟು ಸುಲಭ ಅಲ್ಲ ಗೆಲ್ಲೋಕಲ್ಲ ಎಷ್ಟು ಪೈಪೋಟಿ ಕೊಡಬಲ್ಲರು ಅನ್ನೋದನ್ನ ಈಗ ಕಾಂಗ್ರೆಸ್ ಅವರು ಕೂಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಇತ್ತೀಚೆಗೆ ನಾಮಪತ್ರ ಸಲ್ಲಿಕೆಯ ಟೈಮಲ್ಲಿ ಕೂಡ ಬೃಹತ್ ಸಮಾವೇಶ ಮಾಡಿದರು ಹೊಸಕೋಟೆ ಎಮ್ ಎಲ್ ಎ ಶರತ್ ಬಚ್ಚನ್ರು ಕೂಡ ನಾಮಿನೇಷನ್ ಮೇಲೆ ಬಂದು ಶಕ್ತಿ ಪ್ರದರ್ಶನ ಮಾಡಿದ್ರು ನಾವೆಲ್ಲ ಜೊತೆಗಿದ್ದೀವಿ ನೋಡ್ತಾರೆ ಹೆಂಗಿರುತ್ತೆ ಎಲೆಕ್ಷನ್ ಅಂತ ಒಟ್ಟಲ್ಲಿ ಟಫ್ ಆರ್ ಪುರಂ ಅಂದ್ಕೊಂಡಷ್ಟು ಸುಲಭ ಅಲ್ಲ ಈಗ ಯಾರಿಗೂ ಕೂಡ ಇಲ್ಲಿ ಬಿ ಜೆ ಪಿ ಪ್ರಾಬಲ್ಯನೋ ಅನ್ನೋ ಏನು ಅಂದ್ಕೊಂಡಿದ್ರು ಬಟ್ ಅದಲ್ಲ ಇಲ್ಲಿ ಕಾಂಗ್ರೆಸ್ ಕೂಡ ಪ್ರಬಲವಾಗಿದೆ ನಾವು ಕೂಡ ಪ್ರಾಬಲ್ಯವನ್ನ ತೋರಿಸ್ತೀವಿ ನಮ್ಮ ಶಕ್ತಿ ಏನು ತೋರಿಸ್ತೀವಿ ಅಂತ ಈಗ ಡಿ ಕೆ ಮೋಹನ್ ಅಂಡ್ ದ ಟೀಮ್ ಜೊತೆ ಆಗ್ತಿದೆ ನೋಡ ಕೇರ್ಪುರಂ ಅಲ್ಲಿ ಬಿಜೆಪಿ ಪಿ ಕಾಂಗ್ರೆಸ್ ಕಾಳಗದಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಕೇರಳಪುರ ಮತದಾರರು ಯಾವ ನಿರ್ಧಾರವನ್ನ ನೀಡಿದ್ರೆ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಈ ಬಾರಿ ಕರ್ನಾಟಕದ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಕರ್ನಾಟಕದಲ್ಲಿ ಇಷ್ಟೊಂದು ಪಾರದರ್ಶಕವಾಗಿ ಚುನಾವಣೆ ನಡೀತಾ ಅನ್ನೋ ಎಚ್ಚರಿಕೆಯ ಒಂದು ಸಂದೇಶ ಒಳ್ಳೆಯ ಸಂದೇಶ ರವಾನೆ ಆಗಬೇಕು ವೀಕ್ಷಕರೇ ನಿಮ್ಮ ಕ್ಷೇತ್ರದಲ್ಲಿ ಯಾರೆಲ್ಲ ಚುನಾವಣೆಗೆ ನಿಂತಿದ್ದಾರೆ ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ ಜಾತಿ ಧರ್ಮ ಪಕ್ಷನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ವ್ಯಕ್ತಿಯಾಗಿ ನೋಡ್ತಾ ಬನ್ನಿ ಈ ವ್ಯಕ್ತಿ ನಮ್ಮ ಜೊತೆ ಇರ್ತಾನೆ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾನೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾನೆ ಅನ್ನೋ ವ್ಯಕ್ತಿ ಯಾರು ಅಂತ ನೀವು ನೋಡಿ ನೀವು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ